ಟಿ ಟ್ವೆಂಟಿ ವಿಶ್ವಕಪ್ 2024 ವೇಳಾಪಟ್ಟಿ ಇದೀಗ ಬಿಡುಗಡೆಯಾಗಿದೆ. ಭಾರತ ತಂಡದ ಶೆಡ್ಯೂಲ್ ಹೇಗಿದೆ ಹಾಗೂ ಎಲ್ಲಿದೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ, ಬನ್ನಿ. ಟಿ ಟ್ವೆಂಟಿ 2022 ವಿಶ್ವಕಪ್ ಗ್ರೂಪ್ ಇಲ್ಲಿದೆ ನೋಡಿ. ಟೀಮ್ ಇಂಡಿಯಾ ಗ್ರೂಪ್ ಎನಲ್ಲಿ ಇದೆ. ಭಾರತ, ಪಾಕಿಸ್ತಾನ, ಐರ್ಲೆಂಡ್, ಕೆನಡಾ ಮತ್ತು ಯು ಎಸ್ ಎ ಈ ಒಂದು ಗ್ರೂಪ್ನಲ್ಲಿ ಇದೆ. ಗ್ರೂಪ್ ಬಿ ಇಂಗ್ಲೆಂಡ್, ಆಸ್ಟ್ರೇಲಿಯಾ, ನಮೀಬಿಯಾ, ಸ್ಕಾಟ್ಲೆಂಡ್ ಮತ್ತು ಒಮನ್ ಇದೆ. ಗ್ರೂಪ್ ಸಿಯಲ್ಲಿ ನ್ಯೂಜಿಲೆಂಡ್, ವೆಸ್ಟ್ ಇಂಡೀಸ್, ಅಫ್ಘಾನಿಸ್ತಾನ್, ಉಗಾಂಡಾ ಹಾಗೂ ಪಪಾಸ್ ನ್ಯೂ ಗಿನಿಯಾ ಇದೆ. ಗ್ರೂಪ್ ಡಿಯಲ್ಲಿ ಸೌತ್ ಆಫ್ರಿಕಾ, ಶ್ರೀಲಂಕಾ, ಬಾಂಗ್ಲಾದೇಶ್, ನೆದರ್ಲ್ಯಾಂಡ್ ಹಾಗೂ ನೇಪಾಳ್ ಇದೆ. ಎಲ್ಲ ಗ್ರೂಪು ಕೂಡ ಸಿಂಪಲ್ ಆಗೇ ಇದೆ. ನಮ್ಮ ಭಾರತ ಪಾಕಿಸ್ತಾನ ಒಂದೇ ಗ್ರೂಪ್ನಲ್ಲಿ ಇದೆ. ಭಾರತ ಪಾಕಿಸ್ತಾನ ಟಿ ಟ್ವೆಂಟಿ ವಿಶ್ವಕಪ್ ಪಂದ್ಯ ನಡೆಯೋದು ಜೂನ್ 9ನೇ ತಾರೀಕು ನ್ಯೂಯಾರ್ಕ್ನಲ್ಲಿ. ಈ ಒಂದು ಹೈ ವೋಲ್ಟೇಜ್ ಪಂದ್ಯ ತುಂಬ ಖತರ್ನಾಕ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಈ ಸಲ ವಿಶ್ವಕಪ್ ನಡೀತಿರೋದು ಯು ಎಸ್ ಎ ಹಾಗೂ ಬಾರ್ಬೆಡೋಸ್ ವೆಸ್ಟ್ ಇಂಡೀಸ್ನಲ್ಲಿ ನಡೀತಿದೆ. ಈ ಒಂದು ಪಂದ್ಯಗಳು ಖತರ್ನಾಕ್ ಆಗಿರುತ್ತೆ. ಇದೀಗ ಟೀಮ್ ಇಂಡಿಯಾ ವೇಳಾಪಟ್ಟಿ ಈ ರೀತಿ ಇದೆ. ಜೂನ್ 5ನೇ ತಾರೀಕು ನಾವು ಐರ್ಲೆಂಡ್ ವಿರುದ್ಧ ಪಂದ್ಯವನ್ನು ಆಡ್ತೀರಿ ನ್ಯೂಯಾರ್ಕಲ್ಲಿ, ತುಂಬಾ ಬೆಂಕಿ ಅಂತ ಹೇಳ್ಬೋದು. ಜೂನ್ 9ನೇ ತಾರೀಕು ನಾವು ಭಾರತ ಪಾಕಿಸ್ತಾನ ಆಡ್ತೀವಿ ನ್ಯೂಯಾರ್ಕ್ನಲ್ಲಿ. ಜೂನ್ 12ನೇ ತಾರೀಕು ಭಾರತ ಹಾಗೂ ಯು ಎ ಇ ಪಂದ್ಯವನ್ನು ಆಡ್ತೀವಿ ನ್ಯೂಯಾರ್ಕಲ್ಲಿ. ಇದೆಲ್ಲ ಕೂಡ ಟಿ ಟ್ವೆಂಟಿ ಮ್ಯಾಚ್ ಆಗಿರುತ್ತೆ. ಭಾರತ ಕೆನಡಾ ಪಂದ್ಯವನ್ನು ಆಡ್ತೀವಿ ನಾವು, ಅದು ಜೂನ್ 15ನೇ ತಾರೀಕು. ಎಲ್ಲ ಮ್ಯಾಚು ಕೂಡ ಇಂಡಿಯನ್ ಟೈಮಿಂಗ್ಸು ನೈಟೇ ಸ್ಟಾರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಟಿ ಟ್ವೆಂಟಿ ವಿಶ್ವಕಪ್ ಗ್ರೂಪ್ಸ್ ಇದೀಗ ಪ್ರಕಟವಾಗಿದೆ. ನಮ್ಮ ಭಾರತ ತಂಡ ಗ್ರೂಪ್ ಎನಲ್ಲಿ ಇದೆ, ಚಿಂದಿ ಅಂತಲೇ ಹೇಳ್ಬೋದು. ನಮ್ಮ ಭಾರತ ತಂಡ ಎಲ್ಲ ತಂಡದ ವಿರುದ್ಧ ಪಂದ್ಯವನ್ನು ಆಡೋದಿಲ್ಲ. ನಮ್ಮ ಗ್ರೂಪ್ಸಲ್ಲಿ ಯಾರ್ಯಾರ ವಿರುದ್ಧ ಆಡಬೇಕೋ ಅವ್ರ ವಿರುದ್ಧ ಆಡ್ತಾರೆ. ನಮ್ಮ ಗ್ರೂಪು ತುಂಬ ಸಿಂಪಲ್ಲು. ಭಾರತ, ಪಾಕಿಸ್ತಾನ ಈಸಿಯಾಗಿ ಕ್ವಾಲಿಫೈ ಆಗುತ್ತೆ. ಯು ಎಸ್ ಎ, ಕೆನಡಾ ಮತ್ತು ಐರ್ಲೆಂಡ್ ನಮ್ಮ ಗ್ರೂಪ್ನಲ್ಲಿ ಇದೆ. ಈ ಮೂರು ತಂಡಗಳನ್ನು ನಮ್ಮ ಭಾರತ ತಂಡ ಸುಲಭವಾಗಿ ಧೂಳಿಪಟ ಮಾಡ್ತಾರೆ. ಜೂನ್ 9ನೇ ತಾರೀಕು ಟಿ ಟ್ವೆಂಟಿ ವಿಶ್ವಕಪ್ 2024 ಭಾರತ ಪಾಕಿಸ್ತಾನ ಪಂದ್ಯ. ನಿಮ್ಮ ಪ್ರಕಾರ ಯಾವ ತಂಡ ಗೆಲ್ಲುತ್ತೆ ಅಂತ ಕಮೆಂಟ್ ಮಾಡಿ. ನಮ್ಮ ಟೀಮ್ ಇಂಡಿಯಾ ವೇಳಾಪಟ್ಟಿ ಇಷ್ಟೇ ಗುರು, ಸಿಂಪಲ್ಲು, ಈಸಿ. ವೆಸ್ಟ್ ಇಂಡೀಸ್ ಹಾಗೂ ಯು ಎಸ್ ಎಯಲ್ಲಿ ಟಿ ಟ್ವೆಂಟಿ ವಿಶ್ವಕಪ್ ನಡೆಯಲಿದೆ. ನಮ್ಮ ಟೀಮ್ ಇಂಡಿಯಾ ತಂಡ ಗೆಲ್ತಾರಾ ಗೆಲ್ಲಲ್ವಾ ಅಂತ ನೀವೇ ಹೇಳಿ.